ಅವನ ಏನಕ್ಕೆ ನೆನಸ್ಕೊತೀವಿ ಅಂತಂದ್ರೆ ಅವನ ಒಂದು ಗೆಲುವನ್ನ ಸಾಧಿಸಿದ್ರೆ ಗೆಲುವು ಆ ಗೆಲುವು ಅವನ ಹೆಚ್ಚು ಸಾಧಿಸಿದ್ರು ಅವ್ನ ಏನು ನೆನಪುಕೊತೀವಿ ಅಂತಂದ್ರೆ ಅವ್ನ ಅವನ ಗೆಲುವನ್ನ ಯಾವತ್ತೂ ಅವ್ನು ಬೇಡಿಕೊಂಡಿಲ್ಲ ಅವ್ನಿಗೆ ರಾಕ್ಷಸರ ಗೆಲುವು. ಸೊ ಯಾವ ವ್ಯಕ್ತಿ ತನ್ನ ಗೆಲುವನ್ನ ರಾಕ್ಷಸ ಅರ್ಪಿಸ್ತಾರೋ ಆ ವ್ಯಕ್ತಿಯನ್ನು ನಾವು ಜೀವನ ಕೂತು ನೆನೆಸ್ಕೊತೀವಿ. ಎಷ್ಟೋ ಜನಕ್ಕೆ ನಮ್ಮ ಹಿರಿಯ ರಸಗಳೇ ಗೊತ್ತಿರಲ್ಲ, ನಮ್ಮ ತಾತನ ಮುಂತಾದ ವ್ಯಕ್ತಿ ಯಾರು ಗೊತ್ತಿರಲ್ಲ. ಸೊ ವಿವೇಕಾನಂದ ಅಂದ್ರೆ ನೆನೆಸ್ಕೊತೀವಿ, ಅಬ್ದುಲ್ ಕಲಾಂ ನೆನೆಸ್ಕೊತೀವಿ. ಏನಕ್ಕೆ ನೆನೆಸ್ಕೊತೀವಿ ಅಂದ್ರೆ ಅವರ ಗೆಲುವನ್ನು ಅವರು ರಾಷ್ಟ್ರದವರು ಅರ್ಪಿಸಿದ್ದಾರೆ. ಸೊ ಯಾವ ವ್ಯಕ್ತಿ ತನ್ನ ಗೆಲುವನ್ನು ರಾಷ್ಟ್ರದವರು ಅರ್ಪಿಸ್ತಾನೋ ಆ ವ್ಯಕ್ತಿಯ ನೆನಪು ಸದಾಚಾರ ಕಾಲ ಉಳಿಯುತ್ತೆ. ಸೊ ನಾವೆಲ್ಲರೂ ನಮ್ಮ ನಮ್ಮ ಕ್ಷೇತ್ರಗಳಲ್ಲಿದ್ದೀವಿ. ಸೊ ನಾವೆಲ್ಲರೂ ನಮ್ಮ ನಮ್ಮ ಕ್ಷೇತ್ರಗಳ ಜೊತೆ ರಾಷ್ಟ್ರಕ್ಕೋಸ್ಕರ ಏನೊಂದು ಮಾಡಬೇಕು, ನಮ್ಮ ಗೆಲುವನ್ನು ರಾಷ್ಟ್ರಕ್ಕೋಸ್ಕರ ಸೀಮಿತ ಮಾಡಬೇಕು ಅಂತ ಹೇಳಿದಾಗ ನಾವು ಸಹ ಆ ಮಹನೀಯರ ಸಾಲಿನ ಕೆಳಗಡೆ ಎಲ್ಲ ಸೇರ್ಕೋಬಹುದು. ಸೊ ಆ ರಾಷ್ಟ್ರಾಭಿಮಾನ ಅನ್ನೋದು ಪ್ರತಿಯೊಬ್ಬರಲ್ಲೂ ಬರಬೇಕು. ಈ ಉದಾಹರಣೆಗೆ ಇದು ಹೇಳಬೇಕು ಅಂದ್ರೆ, ಈಗ ನರೇಂದ್ರ ಮೋದಿ 12ನೇ ವಯಸ್ಸಿನಲ್ಲಿ ಒಂದು ನಾಟಕವನ್ನು ರೂಪಿಸ್ತಾರೆ, ಅದು ಹಳದಿ ಹೂವು ಅಂತ ನಾಟಕದ ಹೆಸರು. ಸೊ ಆ ನಾಟಕದಲ್ಲಿ ಏನಿದೆ ಅಂತಂದ್ರೆ, ಆ ಗುಜರಾತ್ನಲ್ಲಿ ಒಂದು ಹೊಂಬಿನ ಹೆಂಗಸಿಗೆ ಹೂವಿಗೆ ಹುಷಾರಿರೋದು. ಸೊ ಅವ್ರಿಗೆ ಟ್ರೀಟ್ಮೆಂಟ್ ಬೇಕಾಗಿರುತ್ತೆ. ಅಸ್ಪೃಶ್ಯತೆ ನಮ್ಮ ದೇಶದ ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಆ ಮಗುವಿಗೆ ಯಾವ ಡಾಕ್ಟರ್ಗಳು ಸಹ ಚಿಕಿತ್ಸೆಯನ್ನು ಕೊಡೋದಿಲ್ಲ, ಪಂಡಿತರ ಬರ್ತಾರೆ ಚಿಕಿತ್ಸೆಯನ್ನು ಕೊಡೋದಿಲ್ಲ. ಆಗ ಅವ್ರು ಹೇಳ್ತಾರೆ, ಒಬ್ಬ ಪಂಡಿತರು ಹೇಳ್ತಾರೆ, ನನಗೊಂದು ಹಳದಿ ಹೂ ತಗೊಂಬ, ನಿನಗೆ ನಾನು ಮಗುನ ಬರ್ತೀನಿ ಅಂತ. ಆ ಮಹಿಳೆ ಪ್ರತಿ ಮನೆಗಳಿಗೂ ಹೋಗ್ತಾರೆ, ಆದರೆ ಅವಳನ್ನ ಎಲ್ಲೂ ಸೇರಿಸೋದಿಲ್ಲ ಮನೆಗಳಿಗೆ, ಕೊನೆಗೆ ಆ ಮಗು ಸಾಯುತ್ತೆ. ಈ ನಾಟಕವನ್ನ ಗುಜರಾತ್ ನರೇಂದ್ರ ಮೋದಿ ಅವರು ನಮ್ಮ 12ನೇ ವಯಸ್ಸಿಗೆ ಬರೀತಾರೆ. ಆ 12ನೇ ವಯಸ್ಸು ಅನ್ನೋದು ನಮ್ಗೆ ಚೆನ್ನಾಗಿ ನೆನಪಿರಬೇಕು. ನಮ್ಮ ಮಕ್ಕಳು ಒಮ್ಮೆ ಬರೀಕೆ ಇಷ್ಟಪಡ್ತಾರೆ ಆವತ್ತಿನ ಸಂದರ್ಭದಲ್ಲಿ. ಆ ದಿನದಲ್ಲಿ ನರೇಂದ್ರ ಮೋದಿ ಅವರು ಒಂದು ನಾಟಕವನ್ನು ಬರೆದು ರಾಷ್ಟ್ರೀಯ ಚಿಂತನೆಯಲ್ಲಿ ಅದನ್ನು ಮಾಡಿ ಒಂದು ಹೇಗೆ ಬದಲಾವಣೆ ತರಬೇಕು ಅನ್ನೋದನ್ನ ನಾಟಕದಲ್ಲಿ ರೂಪಿಸ್ತಾರೆ. ಇದು ಒಬ್ಬ ವ್ಯಕ್ತಿಯ ಹೇಗೆ ಚಿಕ್ಕ ವಯಸ್ಸಿನಲ್ಲೇ ಬೆಳೆದ್ರೆ ಗಿಡ ಹಾಗೆ ಹೀಗೆ ಬರೆಯುತ್ತೆ ನರೇಂದ್ರ ಮೋದಿ ಒಂದು ಸಣ್ಣ ಉದಾಹರಣೆ. ಸೊ ಈ ರೀತಿ ಮುಂದುವರಿದ ಹೋದ್ರೆ ಈ ಒಬ್ಬ ವ್ಯಕ್ತಿಯನ್ನ ವಿರೋಧಕ್ಕೆ ತುಂಬಾ ಜನ ಇರ್ತಾರೆ. ಸೊ ಈ ರೀಸೆಂಟ್ ಆಗಿ ನಡೆದಿದ್ದು ಈ ಹೋದ್ರ ಹತ್ಯಾಕಾಂಡದ ಬಗ್ಗೆ ಮೀಡಿಯಾದವರು ಪ್ರಶ್ನೆ ಮಾಡ್ತಾರೆ ನರೇಂದ್ರ ಮೋದಿ ಅವ್ರನ್ನ. ನರೇಂದ್ರ ಮೋದಿ ಅವ್ರನ್ನ ಕೇಳ್ತಾರೆ, ಸೊ ನೀವು ಹೋದ್ರ ಬಗ್ಗೆ ನೀವೇನು ಹೇಳ್ತೀರಿ? ನನ್ನ ಊರ್ಲಿ 24 ಗಂಟೆ ಕರೆಂಟ್ ಬರುತ್ತೆ. ಇನ್ನೊಂದ್ಸರಿ ಮತ್ತೆ ಕೇಳ್ತೀನಿ, ಕೇಳಿದ್ರು ಸರ್ 2002 ನನ್ನ ಊರ್ಲಿ ಎಲ್ಲಾ ನದಿಗಳಿಗೂ ನೀರು ಬರುತ್ತೆ, ರೈತರು ಬೆಳೆ ಬೆಳೀತಿದ್ದಾರೆ ಸರ್ 2002 ಅಂತಾರೆ. ಸೊ ಯಾವುದು ಗಣ್ಯ ಅಲ್ವೋ ಅದನ್ನ ಬಿಂಬಿಸ್ತಾರೆ, ಯಾವುದು ಮುಖವಾದ ಅದನ್ನ ಬಿಂಬಿಸ್ತಾ ಇಲ್ಲ. ಸೊ ಇದು ಒಂದು ಕೊರತೆ ಆಗಿದೆ. ಸೊ ಈ ರೀತಿ ಒಬ್ಬ ವ್ಯಕ್ತಿ ಹೇಗೆ ಬರಬೇಕು ಅಥವಾ ಹೇಗೆ ಬಂದ, ಅವನ ಹಿನ್ನೆಲೆ ಏನು, ಇದನ್ನು ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ನಾವು ಒಂದು ರಾಷ್ಟ್ರಕ್ಕೋಸ್ಕರ ದುಡಿಯೋಣ, ಭಾರತಕ್ಕೋಸ್ಕರ ದುಡಿಯೋಣ. ಒಬ್ಬ ಭಾರತಕ್ಕೆ ಒಬ್ಬ ಧೀಮಂತ ನಾಯಕ ಪ್ರಧಾನಮಂತ್ರಿ ಆಗಬೇಕು. ಆ ಧೀಮಂತ ನಾಯಕ ಇವತ್ತು ಯಾರೂ ಇಲ್ಲ, ಅದು ನಮ್ಮ ನರೇಂದ್ರ ಮೋದಿ ಅವರು ಮಾತ್ರ. ಈ ನರೇಂದ್ರ ಮೋದಿ ಅವರ ಗೆಲುವು ಪ್ರತಿಯೊಬ್ಬ ಪ್ರಜೆಯ ಗೆಲುವಾಗುತ್ತೆ. ಆ ಗೆಲುವನ್ನ ಎಲ್ಲರೂ ತಗೊಳ್ಳೋಣ. ಜೈ ಹಿಂದ್.